ನೀ ಮೆಟ್ಟಿದ ನೆಲ ಪಾವನವಯ್ಯ, ನೀ ಮುಟ್ಟಿದ ಜಲ ಪಾವನ ತೀರ್ಥವಯ್ಯ, ನೀ ಮಾಡಿದ ಕಂಡ ತಪಸ್ಸು ಗುರುವಿಗೆ ಅರ್ಪಿತವಯ್ಯ, ನಿನ್ನ ದಾಸೋ ಶ್ರೀ ಶರಣ ಬಸವನ ದಾಸೋ ಆದಂತಯ್ಯ, ನಿನ್ನ ಕಾಯಕ ಕಲ್ಯಾಣ ಬಸವನಂತಯ್ಯ, ಕೃಪೆ ಮಾಡಿ ಅನ್ನನ್ನು ಅಪ್ಪಿಕೊಳ್ಳು ಶ್ರೀ ಸದ್ಗುರು ಎಲ್ಲಾ ಲಿಂಗ ಪ್ರಭುವೇ ನಮೋ ನಮಃ. ಪ್ರಥಮದಲ್ಲಿ ಜಗತ್ತನ್ನು ಸಂಚರಿಸಿ ಜಗದ ಉದ್ಧಾರವನ್ನು ಗೈದ ಮುಗುಳಕೂಡದ ಶ್ರೀ ಎಲ್ಲಾ ಲಿಂಗರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಚ್ಚಾಣದ ಶ್ರೀ ಸಿದ್ಧಲಿಂಗನ ಎಲ್ಲಾ ಲಿಂಗನಿಗೆ ವಚನ ಕೊಟ್ಟ ಪ್ರಕಾರ ಮರುಜನ್ಮದಲ್ಲಿ ಜಂಬಗಿಯ ಜಂಗಮರ ಮನೆಯಲ್ಲಿ ಚನ್ನವೀರ ಮತ್ತು ಶರಣಮ್ಮ ತಾಯಿಯ ಉದರದಿಂದ ಹುಟ್ಟಿ ಬಂದು ನಾಲಿಗೆಯ ಮೇಲೆ ಪದ್ಮ, ಕಾಲಲ್ಲಿ ಪದ್ಮ, ಬತ್ತೀಸ ಕಳೆಯುಳ್ಳ ಶ್ರೀ ಷಡಕ್ಷರಿ ಸಿದ್ಧರಾಮೇಶ್ವರರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಎಲ್ಲಾ ಲಿಂಗನ ಪರಾವತಾರಿಯಾದ ನೊಂದ ಭಕ್ತರ ಬಂಧನ ಬಿಡಿಸಲು ಹರನೇ ನರನಾಗಿ ಬಂದ ಶ್ರೀ ಷಡಕ್ಷರಿ ಬ್ರಹ್ಮ ಮುರುಘರಾಜೇಂದ್ರನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಧ್ವನಿ ಶುರುಳಿಯನ್ನು ಕೇಳುವ ಎಲ್ಲ ಶರಣು ಶರಣೆಯರ ಹೃದಯದಲ್ಲಿ ಚಿಜ್ಜ್ಯೋತಿಯಾಗಿ ಬೆಳಗುವಂತ ಆತ್ಮ ಪರಮಾತ್ಮನಿಗೆ ಅನಂತ ಕೋಟಿ ಪ್ರಣಾಮಗಳು. ಯಾವ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹಿರೇಮಣ್ಣೂರದ ದೇವರಾಯಮುತ್ಯಾನ ಡೊಳ್ಳಿನ ಸಂಘದವರಾದ ರೇಣುಕಾ ಮತ್ತು ಮೀನಾಕ್ಷಿ ಹಾಗೂ ಸಂಗಡಿಗರಿಂದ ಸಾಂಗ್ಲಿಯ ಪದ್ಮಿನಿ ಸಂಸ್ಥೆಯವರ ಹೆಮ್ಮೆಯ ಕೊಡುಗೆ ಇದಾಗಿದೆ. ಸಾಹಿತ್ಯ ಹಾಗೂ ಸಂಭಾಷಣೆ ಸಿಂದಗಿ ತಾಲೂಕಿನ ಗುಬ್ಬೇವಾಡದ ನಿಂಗಣ್ಣ ಮತ್ತು ಇಂಡಿ ಗ್ರಾಮದ ಬಾನಪ್ಪ ಶಿಕ್ಷಕರು. ಸಂಪರ್ಕಿಸಬೇಕಾದ ದೂರವಾಣಿ 9945875934 ಮತ್ತು 9945145463. ಆನೆ ಕುದುರೆ ಬಂಡಿ ಬಂಡಾರವಿದ್ದುಡೆನು, ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು, ಕುಡಿಯುವ ದೊರತಿಯ ನೀರು ಮಲಗುವುದರ್ಧ ಮಂಚ, ಈ ಹುರುಳಿಲ್ಲಾರದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಕೈ ಹಿಡಿದ ಮಡದಿ ಪರರ ಸಂಘ, ಒಡವೆ ತಾನೇ ನಪ್ಪುದು ಸಾವಿಂಗೆ ಸಂಗಡವಾದರೂ ಇಲ್ಲ ಕಾಣ ನಿಕಳಂಕ ಮಲ್ಲಿಕಾರ್ಜುನ. ರೇಣುಕ, ಅರಸನಾಗಿರಲಿ ಬಡವನಾಗಿರಲಿ ಉಣ್ಣುವುದು ಹಿಡಿ ಅಕ್ಕಿಯ ಅನ್ನ, ಕುಡಿಯುವುದು ಒಂದು ಹಸುವಿನ ಹಾಲು, ಮಲಗುವುದು ಮಂಚದ ಅರ್ಧ ಭಾಗದಲ್ಲಿ. ಹೀಗಿರುವಾಗ ಮನುಷ್ಯ ಸಂಸಾರದ ಜಂಜಾಟದಲ್ಲಿ ಬಿದ್ದು ತನ್ನನ್ನೇ ತಾ ಮರೆತಿದ್ದಾನೆ. ಲಕ್ಷ 84 ಜನ್ಮ ತಿರುಗಿ ಬಂದರೂ ಸಹಿತ ಈ ಮಾನವ ಜನ್ಮಕ್ಕೆ ಸಾರ್ಥಕ ಮಾಡಿಕೋಬೇಕಾದ್ರೆ ನಾವು ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನುವಂತಹದ ಒಂದು ಕ್ಯಾಲಿ ರೂಪದೊಳಗೆ ನೀ ಹಾಡಿ ಹೇಳು. ಶ್ರೀ ಎಲ್ಲಾ ಲಿಂಗ ಪ್ರಭುಗಳು 120 ಕಳೆದು ಮುಪ್ಪಾಗಿದ್ದರೂ ಅವರ ದೇಹ ಕಾಂತಿ ಇಮ್ಮಡಿಯಾಗಿ ಲಿಂಗದಂತೆ ಹೊಳಪು ತೋರುತ್ತಿತ್ತು. ಸದಾ ಜಪ ತಪ ಅಷ್ಟು ವಯಸ್ಸಾದರೂ ಸಹಿತ ಅವರು ಬಿಟ್ಟಿರಲಿಲ್ಲ. ಅವರನ್ನು ಯಾರಾದರೂ ಹಿಡಿಯಲು ಬಂದ್ರೆ ನನಗೆ ಶಕ್ತಿ ಇರುತ್ತನಕ ನನಗೆ ಪೂಜೆ ಮಾಡ್ಲಿಕ್ಕೆ ಸ್ವಲ್ಪ ಬಿಡ್ರು ಅಂತ ಅವ್ರನ್ನ ಒತ್ತಾಯ ಮಾಡ್ತಿದ್ರು. ಹೀಗಿರುವಾಗ ಎಲ್ಲಾ ಭಕ್ತ ವೃಂದದವರು ಶ್ರೀ ಗುರು ಸಿದ್ದರಾಮೇಶ್ವರರು ಕೂಡಿಕೊಂಡು, ಅಪ್ಪ ಅವರ ಪುನಃ ಹುಟ್ಟಿ ಬಂದು 120 ಆಗೈತಿ, ಬೆಳ್ಳಿ ತೊಟ್ಟಿಲ ಕಟ್ಟಿ ತೂಗಬೇಕೆಂದು ಭಕ್ತ ಕೋಟಿ ಉತ್ಸಾಹ ಮಾಡಿದ್ದಾರ ಅಂದ ಕೇಳಿದಾಗ ಅಪ್ಪಾಜಿಯವರಂತಾರ, ಏನಂತಾರಪ್ಪ? ಯಾಕ್ರಿಪ್ಪ, ತೊಟ್ಟಿಲದೊಳಗೆ ಹಾಕುವ ಕಾಲ ಮುಂದೆ ಬರುತ್ತೈತಿ, ಅವಾಗ ಮಾಡುವಂತೀರಿ ಅಂದ್ರು ಸಹಿತ ಜನ ಮತ್ತು ಷಡಕ್ಷರಿ ಸಿದ್ದರಾಮ ಶಿವಯೋಗಿಗಳು ಕೂಡಿಕೊಂಡು ಜನವರಿ 25, 1986 ಇಡೀ ಮುಗುಳಕೂಡದ ತುಂಬಾ ತಳಿರು ತೋರಣ ಕಟ್ಟಿ ಧ್ವಜವೇರಿಸಿ ಸ್ವಾಮಿಗಳಿಗೆ, ಶರಣರಿಗೆ, ಸಾಧು ಸಂತರಿಗೆ ಕೋಟ್ಯಾಂತರ ಭಕ್ತರನ್ನು ಕರೆಯಿಸಿ ಬೆಳ್ಳಿ ತೊಟ್ಟಿಲ ಕಟ್ಟಿ ಅಪ್ಪಾಜಿಯವರನ್ನು ತೊಟ್ಟಿಲೊಳಗೆ ಕೂಡಿಸಿ 3:00 to 6:00 ಬೆಳಿಗ್ಗೆ ಜೋಗುಳ ಪಾಡಿ ತೊಟ್ಟಿಲ ತೂಗುತ್ತಾರ. ಅದು ಹ್ಯಾಂಗಂದ್ರ ಅದು ಹ್ಯಾಂಗ ಅಂಬುದು ಹಾಡಿ ಹೇಳೋಣ್ರಿ. ಗುರುವಾಗಿ ಉಪದೇಶವ ತೋರಿದ ನೀತ, ಲಿಂಗವಾಗಿ ಮನ ನಿಂಬುಗೊಂಡ ಆತ ನೀತ, ಜಂಗಮವಾಗಿ ಅರ್ಥ ಪ್ರಾಣಾಭಿಮಾನದ ದರ್ಪವ ಕೆಡಿಸಿದ ನೀತ, ಪ್ರಸಾದವಾಗಿ ಎನ್ನ ಸರ್ವಾಂಗವ ನವಗ್ರಹಿಸಿದ ನೀತ, ಪಾದೋದಕವಾಗಿ ಎನ್ನ ಒಳ ಹೊರಗೆ ತೊಳೆದ ನೀತ, ಕಲಿದೇವರ ದೇವ ಬಸವಣ್ಣ ತೋರಿದನಾಗ ಪ್ರಭು ಎಂಬ ಮಹಿಮನ ಸಂಘದಿಂದ ಬದುಕಿದೆನು, ಲಚ್ಛಾಣದ ಶ್ರೀ ಸಿದ್ಧಲಿಂಗನ ಶಿಷ್ಯನಾಗಿ ಶ್ರೀ ಎಲ್ಲಾ ಲಿಂಗ ಮಹಾರಾಜರು ಭವದ ಹಂಗನ್ನು ತೊರೆದು ಹರ ಮುನಿದರೆ ಗುರು ಕಾಯುವನೆಂದು ತನ್ನನ್ನು ತಾನು ಗುರುವಿಗೆ ಅರ್ಪಣೆ ಮಾಡಿ ಯಾವ ರೀತಿ ದುಡಿತಾನೆ ಅನ್ನೋದು ಒಂದು ಖ್ಯಾಲಿ ರೂಪದೊಳಗ ರೇಣುಕಾ ಈಗ ಹಾಡಿ ಹೇಳು.
ಉಣ್ಣಿ ಕೆಚ್ಚರುಳಿದ್ದು ಉಣ್ಣುದು ಅದು ನೊರೆ ಹಾಲು. ಪುಣ್ಯವನ್ನು ಮಾಡಿ ಉಣ್ಣಲೊಲ್ಲದವನ ಇರು ಉಣ್ಣಿಗೂ ಕರಕಷ್ಟ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ರೇಣುಕ, ಇರುವಿ 84 ಲಕ್ಷ ಯೋನಿಗಳನ್ನ ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಈ ಮಾನವ ಜನ್ಮಕ್ಕೆ ಇದು ಹುಟ್ಟಿವತ್ತು. ಇದು ಅರುವಿದ್ದು ಸಹಿತ ಮರುವಿನೊಳಗ ತನ್ನ ಕಾಯಕ ಏನಾದಂತಹದ್ದು ಈಗ ಮರ್ತದಿದು. ಅದಕ್ಕೆ ಈ ಮಾನವ ಜನ್ಮಕ್ಕ ಸದ್ಗತಿಯನ್ನು ಸಿಗಬೇಕಾದ್ರೆ ಇದನ್ನು ಸೋತ್ರಿಯ ಬ್ರಹ್ಮನಷ್ಟು ಸದ್ಗುರುವಿನ ದಾಸನಾಗಬೇಕಾಗ್ಯದ. ಅದಕ್ಕೆ ಮಹಾತ್ಮರು ಒಂದು ಮಾತಿನೊಳಗೆ ಏನ್ ಹೇಳಿದ್ರು, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನ ಕನಶೆಂದರಿ ಅಂತ ಹೇಳ. ನಾವು ಮಾಡುವಂತ ಈ ಮಹಾಪ್ರಪಂಚ, ಹೆಂಡ್ರು, ಮಕ್ಕಳು, ಹೊಲ, ಮನೆ, ಸಂಸಾರ ಅನ್ನುವಂತಹದ್ದು ಇದು ನಮಗೆ ಒಂದು ಕನಸಿನ ರೂಪದೊಳಗೆ ಬಹುದೊಳಗೆ ತೋರ್ತದ. ಹೀಗಿದ್ದು ಸಹಿತ ಇದು ಮಾನವ ಜನ್ಮ ಅದ ಕಂಟುಕೊಂಡಾನ. ಅದಕ್ಕೆ ಇದರಿಂದ ದೂರ ಆಗಬೇಕಾದ್ರ ನಾವು ಯಾವ ಸೋತ್ರೆ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುಗಳನ್ನು ಹುಡುಕೊಂಡು ಹೋಗಬೇಕು. ಯಾವ ಎಲ್ಲಾ ಲಿಂಗ ಮಹಾರಾಜರಂಥವ್ರು, ಯಾವ ಲಕ್ಷಾಣ ಸಿದ್ಧಲಿಂಗ ಮಹಾರಾಜರಂಥವ್ರು, ಯಾವ ಷಡಕ್ಷರಿ ಸಿದ್ಧರಾಮ ಶಿವಯೋಗಿಗಳಂಥವ್ರನ್ನ, ಯಾವ ಕಲಿಯುಗದ ನಡೆದಾಡುವ ದೇವರಾಗಿ ನಮ್ಮನ್ನು ಉದ್ಧಾರಗೈಯಲು ಬಂದಿರತಕ್ಕಂಥ ಯಾವ ಸದ್ಗುರು ಮುರುಗೇಂದ್ರ ಅಪ್ಪಾಜಿಯವ್ರನ್ನ ಹುಡುಕೋ ಹೋಗಬೇಕಾಗಿದೆ. ಅಂತ ಸದ್ಗುರುವನ್ನ ಹುಡುಕಿಕೊಂಡು ನಾವು ನೀವೆಲ್ಲರೂ ಯಾವ ಸದ್ಗುರು ಮುಗುಳು ಕೊಡಕ್ಕೆ ಹೋಗಿ ಈ ಮಾನವ ಜನ್ಮಕ್ಕೆ ಪಾವನ ಕೊಡುವಂಥೇಳಿ ನಾವು ನೀವೆಲ್ಲರೂ ಪಾದ ಹಿಡಿದು ಬೇಡ್ಕೋಬೇಕಾಗಿದೆ. ಅದಕ್ಕೆ ಯಾವ ಸದ್ಗುರುವಿನ ಮುಗುಳು ಕೊಡದ ಜಾತ್ರೆ ಯಾವ ರೀತಿ ವೈಭವ ನಡೀತದ ಅನ್ನುವಂಥದ್ದು ಈಗ ಒಂದು ಕ್ಯಾಲಿ ರೂಪದೊಳಗೆ ಹಾಡಿ ಹೇಳು. ಒಮ್ಮೆ ಶ್ರೀ ಎಲ್ಲಾ ಲಿಂಗ ಮಹಾರಾಜರು ಶಲಾಪುರದಿಂದ ಅಲ್ಲಿ ಚಾಣಕ ಭಕ್ತರನ್ನು ಒಳಗೂಡಿ ಹೊಂಟಿದ್ರು. ಹೋಗುವಂತ ಪ್ರಸಂಗದೊಳಗೆ ಸೊಲಾಪುರದೊಳಗೆ ಏನಾಯ್ತಪ್ಪ ಅಂತ ಕೇಳಿದ್ರ, ಆ ಒಂದು ಊರು ಗ್ರಾಮದೊಳಗ ಮರಿಯಪ್ಪ ಮತ್ತು ನೀಲಮ್ಮ ಅನ್ನುವಂಥವರಿದ್ರು. ಅವರಿಗೆ 12, 12, 24 ವರ್ಷಗಳನ್ನು ಕಳೆದು ಹೋದರೂ ಸಹಿತ ಅವರಿಗೆ ಮಕ್ಕಳಾಗಿದ್ದಿಲ್ಲ. ಸಮಾಜದೊಳಗೆ ಅವರಿಗೆ ಬಂಜಿ ಬಂಜಿ ಅನ್ನುವಂತಹ ಒಂದು ನಿಂದ್ಯದ ಮಾತುಗಳನ್ನು ಆಡ್ತಿದ್ರು. ಯಾರು ಮುಂಜಾನೆ ಅವ್ರ ಮುಖ ಸಹಿತ ನೋಡ್ತಿರ್ಲಿಲ್ಲ. ಹೀಗಿರುವಂತಹ ಪ್ರಸಂಗದೊಳಗ ಅವ್ರ ಅಪ್ಪಾಜಿಯವರು ಸೊಲಾಪುರ ಗ್ರಾಮಕ್ಕೆ ಬಂದದ್ದನ್ನು ನೋಡಿಕೊಂಡು ಅಪ್ಪಾಜಿಯವರು ಪಾದಕ್ಕೆ ಬಿದ್ದು ಮರಿಯಪ್ಪ ಮತ್ತು ನೀಲಮ್ಮ ಬೇಡ್ಕೋತಾರ, ಅಪ್ಪ ನಾವು ಮನೆಯೊಳಗ ಸಾಕಷ್ಟು ಸಿರಿ ಐತಿ, ಸಂಪತ್ ಐತಿ, ಕರೇ ಮನೆ ಬೆಳಗುವಂತ ಒಂದು ಗಂಡಸ ಮಗ ಇಲ್ಲ, ಕೊನೆಗೆ ಒಂದು ಹೆಣ್ಣು ಶಿಶು ಸಹಿತ ನಮಗೆ ದೊರಕಿಲ್ಲ. ಅದಕ್ಕೆ ನಮ್ಮ ಹಿಂಗಾಗೈತಿ. ಅದಕ್ಕೆ ಈ ನಮ್ಮ ಒಂದು ಜೀವನ ಸಾರ್ಥಕ ಮಾಡ್ಕೋಬೇಕಂದ್ರ ಈ ಸಮಾಜದೊಳಗೆ ನಾವು ಬಾಳಬೇಕಾಗಿತ್ತಪ್ಪ ಅಂತಂದ್ರ ಜಗ ಬೆಳಗುವಂತ ಒಂದು ಮಗ ಕೊಡು, ಒಂದು ಜ್ಯೋತಿ ಬೆಳಗುವಂತ ಮನೆಗೆ ಗಂಡಸ ಮಗನ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಂಡ್ರು. 12 ದೇವರಿಗೆ ಹಣಿ ಸವಿಸಿದ್ರು, ಎಲ್ಲಿ ನಮಗೆ ಮಕ್ಕಳು ದೊರೆಯವಲ್ಲು, ಜ್ಯೋತಿಷ್ಯರು ಕೇಳಿದ್ರು ಸಿಗುವಲ್ಲು, ದೇವರು ಕೇಳಿದ್ರು ದೊರೆಯವಲ್ಲು, ಎಲ್ಲಿ ಹೋದ್ರು ಸಹಿತ ನಮಗೆ ಕಲ್ಲು ಬಿಡದಂಗಾಗ್ಲಿಕ್ಕತ್ತದ. ಅದಕ್ಕೆ ಗುರುನಾಥ, ನಿನ್ನ ಹೊರತು ನಮಗೆ ಸದ್ಗತಿ ಇಲ್ಲ, ನೀನೇ ನನಗೆ ಭಗವಂತನಾಗಿ ನಮ್ಮ ದರ್ಶನ ನೀಡಿರಿ. ಅದಕ್ಕೆ ಈ ಬಂಜಿ ಅನ್ನುವಂತಹದ್ದು ದೂರ ಮಾಡಿ ಇದಕ್ಕೆ ಮಕ್ಕಳ ಸಂತಾನ ಕೊಡುವಂತ ಪಾಜಿಯವರಲ್ಲಿ ಪರಿಪರಿ ಬೇಡ್ಕೋತಾರೆ. ಅವಾಗ ಯಾವ ನೊಂದ ಮನಸ್ಸಿನಿಂದ ಬಳಲುವ ಬಂದ ಭಕ್ತರನ್ನು ಅಪ್ಪಾಜಿಯವರು ಕಣ್ಣು ತೆರೆದು ಒಮ್ಮೆ ಪಿಳುಕಿಸಿ ನೋಡ್ತಾರ, ತಾಯಿ ನೀ 12, 12, 24 ವರ್ಷಗಳು ಕಳೆದರೂ ಸಹಿತ ನೀ ಮಾಡಿರ್ತಕ್ಕಂಥ ಒಂದು ಭಕ್ತಿಯ ಫಲವಾಗಿ ನಿನಗೊಂದು ಒಳ್ಳೆ ಗಂಡಸು ಮಗನ ಕೊಡುತ್ತಾರೆ. ಅದಕ್ಕೆ ಸದ್ಗುರು ಯಾವ ಲಕ್ಷಣ ಸಿದ್ಧಲಿಂಗನೇ ಕಾರಣ ಅದನ ಅದಕ್ಕೆ ಭಗವಂತ ಕಾರಣ ಅದನ, ಅದಕ್ಕೆ ನೀವೇನು ಚಿಂತಿಸಬೇಡ ಅಂತ ತಿಳ್ಕೊಂಡು ತನ್ನ ಕಮಂಡಲದೊಳಗಿರುವಂತಹ ತೀರ್ಥ ಮತ್ತು ಭಸ್ಮವನ್ನು ಅವ್ರಿಗೆ ಕೊಡ್ತಾನ. ಯಾವ ಎಲ್ಲಾ ಲಿಂಗ ಮಹಾರಾಜರಿಂದ ಪಡೆದಿರ್ತಕ್ಕಂಥ ಭಸ್ಮ ಮತ್ತು ತೀರ್ಥದಿಂದ ಯಾವ ಮರಿಯಪ್ಪ ಮತ್ತು ನೀಲಮ್ಮಗ ಯಾವ ಗುರುವಿನ ಅಪ್ಪಣೆ ಪ್ರಕಾರ ಸಂತಾನವನ್ನು ದೊರೆತು ಇಂಥ ಒಂದು ಶಕ್ತಿ ಉಳ್ಳಂತ ಯಾವ ಸದ್ಗುರು ಎಲ್ಲಾ ಲಿಂಗರು ಈ ಭೂಲೋಕದೊಳಗೆ ಆಗಿ ಹೋಗಿ ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡಿದರು. ಅದಕ್ಕೆ ಅಂತಹ ಒಂದು ಸದ್ಗುರು ನನ್ನ ನಾವು ದಿನನಿತ್ಯ ನೆನೆಯೋನಂತ ಬೀಳ್ಕೊಂಡು, ಆನೆ ಕುದುರೆ ಬಂಡಿ ಬಂಡಾರ ವಿದ್ದೊಡೆನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು, ಕುಡಿಯುವ ದೊರತಿಯ ನೀರು ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲಾರದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಕೈ ಹಿಡಿದ ಮಡದಿ ಪರರ ಸಂಘ ಒಡವೆ ತಾನೇ ನಪ್ಪುದು, ಸಾವಿಂಗೆ ಸಂಗಡವಾದರೂ ಇಲ್ಲ ಕಾಣ ನಿಕಳಂಕ ಮಲ್ಲಿಕಾರ್ಜುನ. ರೇಣುಕ, ಅರಸನಾಗಿರಲಿ ಬಡವನಾಗಿರಲಿ ಉಣ್ಣುವುದು ಹಿಡಿ ಅಕ್ಕಿಯ ಅನ್ನ, ಕುಡಿಯುವುದು ಒಂದು ಹಸುವಿನ ಹಾಲು, ಮಲಗುವುದು ಮಂಚದ ಅರ್ಧ ಭಾಗದಲ್ಲಿ. ಹೀಗಿರುವಾಗ ಮನುಷ್ಯ ಸಂಸಾರದ ಜಂಜಾಟದಲ್ಲಿ ಬಿದ್ದು ತನ್ನನ್ನೇ ತಾ ಮರೆತಿದ್ದಾನೆ. 184 ಜನ್ಮ ತಿರುಗಿ ಬಂದರೂ ಸಹಿತ
ಈ ಮಾನವ ಜನ್ಮಕ್ಕ ಸಾರ್ಥಕ ಮಾಡಿಕೋಬೇಕಾದ್ರೆ ನಾವು ಎಲ್ಲಿಗೆ ಹೋಗಬೇಕಾಗ್ಯದ, ಎಲ್ಲಿಗೆ ಹೋಗ್ಬೇಕಾಗ್ಯದ್ರಿ ಅನ್ನುವಂತಹದ ಒಂದು ಕ್ಯಾಲಿ ರೂಪದೊಳಗೆ ನೀ ಹಾಡಿ ಹೇಳು. ಹಂಗಾದ್ರೆ ಕೇಳ್ರಿ. ಜನ್ಮ ಜನ್ಮಕ ಎಂತ ಜಂಗನ ದರ್ಶನ ಮಾಡೋ ಮುಕ್ತಿ ಜನ್ಮ ಜನ್ಮಕ.
ಎಲ್ಲಾ ಲಿಂಗ ಪ್ರಭುಗಳು 120 ವರ್ಷ ಕಳೆದು ಮುಪ್ಪಾಗಿದ್ದರೂ ಅವರ ದೇಹ ಕಾಂತಿ ಇಮ್ಮಡಿಯಾಗಿ ಲಿಂಗದಂತೆ ಹೊಳಪು ತೋರುತ್ತಿತ್ತು. ಹೌದು, ಸದಾ ಜಪ ತಪ ಅಷ್ಟು ವಯಸ್ಸಾದರೂ ಸಹಿತ ಅವರು ಬಿಟ್ಟಿರಲಿಲ್ಲ. ಅವರನ್ನು ಯಾರಾದರೂ ಹಿಡಿಯಲು ಬಂದ್ರೆ ನನಗೆ ಶಕ್ತಿ ಇರುತ್ತನಕ ನನಗೆ ಪೂಜೆ ಮಾಡ್ಲಿಕ್ಕೆ ಸ್ವಲ್ಪ ಬಿಡ್ರು ಅಂತ ಅವರನ್ನ ಒತ್ತಾಯ ಮಾಡ್ತಿದ್ರು. ಹೀಗಿರುವಾಗ ಎಲ್ಲಾ ಭಕ್ತ ವೃಂದದವರು ಶ್ರೀ ಗುರು ಸಿದ್ದರಾಮೇಶ್ವರರು ಕೂಡಿಕೊಂಡು, ಅಪ್ಪ ಅವರ ಪುನಃ ಹುಟ್ಟಿ ಬಂದು 120 ವರ್ಷ ಆಗೈತಿ, ಬೆಳ್ಳಿ ತೊಟ್ಟಿಲ ಕಟ್ಟಿ ತೂಗಬೇಕೆಂದು ಭಕ್ತ ಕೋಟಿ ಉತ್ಸಾಹ ಮಾಡಿದ್ದಾರ ಅಂದ ಕೇಳಿದಾಗ ಅಪ್ಪಾಜಿಯವರಂತಾರ, ಏನಂತಾರಪ್ಪ? ಯಾಕ್ರಿಪ್ಪ, ತೊಟ್ಟಿಲದೊಳಗೆ ಹಾಕುವ ಕಾಲ ಮುಂದೆ ಬರುತ್ತೈತಿ, ಅವಾಗ ಮಾಡುವಂತೀರಿ ಅಂದ್ರು ಸಹಿತ ಜನ ಮತ್ತು ಷಡಕ್ಷರಿ ಸಿದ್ದರಾಮಯ್ಯ ಶಿವಯೋಗಿಗಳು ಕೂಡಿಕೊಂಡು ಜನವರಿ 25, 1986 ಇಡೀ ಮುಗುಳು ಕೂಡದ ತುಂಬಾ ತಳಿರು ತೋರಣ ಕಟ್ಟಿ ಧ್ವಜವೇರಿಸಿ ಸ್ವಾಮಿಗಳಿಗೆ, ಶರಣರಿಗೆ, ಸಾಧು ಸಂತರಿಗೆ ಕೋಟ್ಯಾಂತರ ಭಕ್ತರನ್ನು ಕರೆಯಿಸಿ ಬೆಳ್ಳಿ ತೊಟ್ಟಿಲ ಕಟ್ಟಿ ಅಪ್ಪಾಜಿಯವರನ್ನು ತೊಟ್ಟಿಲೊಳಗೆ ಕೂಡಿಸಿ 3:00 to 6:00 ಬೆಳಿಗ್ಗೆ ಜೋಗುಳ ಪಾಡಿ ತೊಟ್ಟಿಲ ತೂಗುತ್ತಾರ. ಅದು ಹ್ಯಾಂಗಂದ್ರೆ ಹಾಡಿ ಹೇಳೋಣ್ರಿ.